ಸೀಮಾಪುರ್ ನ್ಯಾಷನಲ್ ಹೈವೇ ಹತ್ರ ಇರುವ ಒಂದು ಚಿಕ್ಕ ಊರು. ಅಲ್ಲಿನ ಜನರು ತೆಂಗಿನಕಾಯಿ ಕಡಿತಿದ್ದರು. ಊರಲ್ಲಿ ತುಂಬಾ ಪ್ರಮಾಣದಲ್ಲಿ ಸ್ಥಳ ಇರಲಿಲ್ಲ ಕಾರಣ ಹೈವೇನಲ್ಲಿ ತೆಂಗಿನ ಮರವನ್ನು ಹಚ್ಚುತ್ತಿದ್ದರು. ಹಾಗೆ ಹೈವೇ ಮೇಲೆ ತೆಂಗಿನ ನೀರು ಮಾರುತ್ತಿದ್ದರು. ಒಂದು ದಿನ ಒಂದು ಕಳ್ಳ ಹುಡುಗ ಹೈವೇ ಮೇಲೆ ಹೋಗ್ತಿದ್ದನು. ಅವಾಗ ಅವನಿಗೆ ತುಂಬಾ ನೆರಡಿಕಾಯಿತು. ಅವಾಗ ಅವನ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಅವನಿಗೆ ತೆಂಗಿನ ಕಾಯಿ ಮರ ಕಾಣಿಸುತ್ತಿತ್ತು. ಅವನು ಕೂಡಲೇ ಒಂದು ತೆಂಗಿನ ಮರದ ಮೇಲೆ ಏರಿ ಒಂದು ಕಾಯಿಯನ್ನು ಕಡಿದು ನೀರು ಕುಡಿದನು. ಅವನಿಗೆ ತೆಂಗಿನ ನೀರು ತುಂಬಾ ಇಷ್ಟವಾಯಿತು. ಈ ತೆಂಗಿನ ಕಾಯಿಯ ನೀರು ತುಂಬಾನೇ ಸಿಹಿಯಾಗಿದೆ. ನಾನು ಇವುಗಳ ಕಳ್ಳತನ ಮಾಡುವುದನ್ನು ಶುರು ಮಾಡುತ್ತೇನೆ. ಆನಂತರ ಇವುಗಳನ್ನು ಪಟ್ಟಣಕ್ಕೆ ಒಯ್ದು ಮಾರಾಟ ಮಾಡುತ್ತೇನೆ. ಇವಾಗ ಕಳ್ಳ ದಿನ ರಾತ್ರಿ ಹೊತ್ತಲ್ಲಿ ಅಲ್ಲಿ ಬಂದು ತೆಂಗಿನಕಾಯನ್ನು ಕಡಿದು ಪಟ್ಟಣಕ್ಕೆ ಮಾರುತ್ತಿದ್ದನು. ಸೀಮಾಪುರದ ರೈತರು ಆಶ್ಚರ್ಯವಾದರು. ಅರೆ ಅಣ್ಣಂದಿರ, ನಿಮಗೆ ಅನಿಸುತ್ತದೆ ಯಾರಾದರೂ ತೆಂಗಿನಕಾಯಿಗಳನ್ನು ಕಳ್ಳತನ ಮಾಡುತ್ತಿದ್ದಾರೆಂದು? ನೋಡಿ, ನಿನ್ನೆ ಸಾಯಂಕಾಲ ನನ್ನ ಮರದ ಮೇಲೆ ಎಷ್ಟು ತೆಂಗಿನಕಾಯಿಗಳಿದ್ದವು, ಆದರೆ ಬೆಳಗ್ಗೆ ಬರುವಷ್ಟರಲ್ಲೇ ಒಂದೂ ಇರಲಿಲ್ಲ. ಹೌದು, ನನಗೂ ಹೀಗೆ ಅನಿಸುತ್ತದೆ. ನಾವೆಲ್ಲರೂ ಪೊಲೀಸ್ ಠಾಣೆಗೆ ಹೋಗು ದೂರು ಕೊಡಬೇಕು. ಆದ್ರೆ ಪೊಲೀಸರು ಅವರಿಗೆ ಗೇಲಿ ಮಾಡುತ್ತಿದ್ದರು. ಅರೆ ಏನು ಮಾತಾಡ್ತಿದ್ದೀಯಾ ಮುಖ್ಯ, ಇಂತಹ ಚೇಷ್ಟೆಗೋಸ್ಕರ ನಿಮಗೆ ಪೊಲೀಸರೇ ಸಿಕ್ಕಿದ್ದಾರೇನು? ಯಾರಾದರೂ ಯಾಕೆ ತೆಂಗಿನಕಾಯಿಗಳನ್ನು ಕಳು ಮಾಡುತ್ತಾರೆ? ಹೌದು ಸರ್, ಯಾರೋ ರಾತ್ರಿಯಲ್ಲಿ ನಮ್ಮ ತೆಂಗಿನಕಾಯಿಗಳನ್ನು ಕಳ್ಳತನ ಮಾಡುತ್ತಿದ್ದಾರೆ. ಅರೆ ತೆಂಗಿನಕಾಯಿ ಕಳ್ಳತನ ಮಾಡುವುದೇನು ಚಿಕ್ಕ ಮಕ್ಕಳ ಆಟವೇನು? ನೀವು ಹೀಗೆ ಹೇಳುತ್ತಿದ್ದೀರಾ, ತೆಂಗಿನಕಾಯಿ ಏನು ಕೆಳಗಡೆ ಇರುತ್ತವೇನು ನಿಂತು ನಿಂತಲ್ಲೇ ಕಡಿದು ಕಳ್ಳತನ ಮಾಡುವುದಕ್ಕೆ? ಮನಸ್ಸಿಗೆ ವಿಚಾರವಾಗಿ ಹೋಗ್ತಾರೆ. ಅವಾಗ ಊರಿನ ಒಬ್ಬ ಹುಡುಗ ಬೀರ್ಜು ಸರ್ಪಂಚಿಗೆ ಹೇಳ್ತಾನೆ, ಮುಖ್ಯ ಕಾಕ, ನಾವು ಈಗ ತೆಂಗಿನಕಾಯಿ ಕಳ್ಳನನ್ನು ಹಿಡಿಯಲು ಏನಾದರೂ ಮಾಡಲೇಬೇಕಾಗುತ್ತದೆ. ನಾವು ಯಾಕೆ ಹೇಗೆ ಮಾಡಬೇಕು? ಏಕೆಂದರೆ ಅವನಿಗೆ ಪ್ರಲೋಭವಾಗಬೇಕು. ಹೌದು ಮಗನೇ, ನೀನು ನಿಜವಾಗಿಯೂ ಸರಿ ಹೇಳುತ್ತಿದ್ದೀಯ. ಆದರೆ ಏನು ಮಾಡಬೇಕಾಗುತ್ತದೆ? ಬಿರ್ಜು ಮುಖ್ಯನ ಕಿವಿಯಲ್ಲಿ ಏನೋ ಹೇಳ್ತಾನೆ. ಆದ್ರೆ ಮರುದಿನ ಎಲ್ಲ ಅಕ್ಕಪಕ್ಕ ಊರಿನಲ್ಲಿ ಘೋಷಣೆ ಮಾಡ್ತಾರೆ. ಕೇಳಿರಿ ಕೇಳಿರಿ ಕೇಳಿರಿ, ಸೀಮಾಪುರ ಊರಿನಲ್ಲಿ ತೆಂಗಿನಕಾಯಿ ಕಡೆಯುವ ಒಂದು ಸ್ಪರ್ಧೆ ಇರುತ್ತದೆ. ಅದರಲ್ಲಿ ಯಾರು ಆ ಸ್ಪರ್ಧೆಯಲ್ಲಿ ಗೆಲ್ಲುತ್ತಾರೋ ಅವರಿಗೆ ಗೋಲ್ಡನ್ ಬೈಕ್ ಬಹುಮಾನವಾಗಿ ಕೊಡಲಾಗುತ್ತದೆ. ಆದರೆ ಸ್ಪರ್ಧೆಯ ಒಂದು ಷರತ್ತು ಇದೆ, ರಾತ್ರಿಯಲ್ಲಿ ಮಾತ್ರ ತೆಂಗಿನಕಾಯಿ ಕಡಿಯಬೇಕಾಗುತ್ತದೆ. ಗೋಲ್ಡನ್ ಬೈಕ್ ನ ಆಸೆಯಲ್ಲಿ ಕಳ್ಳ ಸ್ಪರ್ಧೆಯಲ್ಲಿ ಬರ್ತಾನೆ. ಸ್ಪರ್ಧೆ ಶುರುವಾಗುತ್ತದೆ. ಕಳ್ಳನಿಗೆ ಬಿಟ್ಟು ಯಾರು ರೈತದಲ್ಲಿ ತೆಂಗಿನಕಾಯಿ ಕಡಿಯುವುದಿಲ್ಲ. ಯಜಮಾನರು ಅರ್ಥ ಮಾಡಿಕೊಳ್ಳುತ್ತಾರೆ, ಇವನೇ ಕಳ್ಳ ಇದಾನೆ ಎಂದು. ಎಲ್ಲ ಊರಿನ ಜನರು ಅವನಿಗೆ ಹಿಡ್ಕೊಂಡು ಹೊಡೆಯುತ್ತಾರೆ. ಏಟು ತಿನ್ನದ ಮೇಲೆ ಕಳ್ಳ ತನ್ನ ಅಪರಾಧವನ್ನು ಒಪ್ಪಿಕೊಳ್ಳುತ್ತಾನೆ. ಈಗ ಗೋಲ್ಡನ್ ಬೈಕ್ ಆಸಿನಲ್ಲಿ ಕಳ್ಳ ಸಿಕ್ಕಿಬೀಳುತ್ತಾನೆ. ಹಾಗೆ ಊರಿನ ರೈತರ ತೆಂಗಿನಕಾಯಿ ಉಳಿಯುತ್ತವೆ. ಊರಿನ ಜನರು ಬಿರ್ಜುಗೆ ಗೋಲ್ಡನ್ ಬೈಕನ್ನು ಬಹುಮಾನವಾಗಿ ಕೊಡುತ್ತಾರೆ. ಮಾನವ್ಗೆ ಕಾರ್ ರೇಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವನು ಪ್ರತಿ ವರ್ಷ ಕಾರ್ ರೇಸ್ ನಲ್ಲಿ ಪಾಲ್ಗೊಳ್ತಿದ್ದ. ಆದ್ರೆ ಇವತ್ತಿನವರೆಗೆ ಕಾರ್ ರೇಸ್ ನಲ್ಲಿ ಗೆಲ್ಲಲಿಲ್ಲ. ಒಂದು ದಿನ ಮಾನವ್ ಇದನ್ನ ಯೋಚನೆ ಮಾಡ್ತಾ ಸುಮ್ಮನೆ ಕೂತಿದ್ದ. ಅವಾಗ ಅವನ ಸಹೋದರ ಕಿಶೋರ್ ಭೇಟಿಯಾಗಲು ಬರುತ್ತಾನೆ. ಏನಾಯ್ತು ಮಾನವ್, ಅರೆ ಈಗ ಬಿಚವರಗಿ ಕೂತಿದೀಯಾ? ಹೌದು ಕಿಶೋರ್, ಬಿಚರವಾಗಿ ಇದ್ದೀನಿ. ಎರಡು ತಿಂಗಳು ಅದು ಮೇಲೆ ಕಾರ್ ರೇಸ್ ಇದೆ. ಈ ಸಾಲ ನನಗ ಮನಸ್ಸು ಬರುತ್ತಿರ್ಲಿಲ್ಲ ಕಾರ್ ರೇಸ್ ಮಲ್ಲಿ ಪಾಲ್ಗೊಳ್ಳಲಿಕ್ಕೆ. ಅರೆ ಮಾನವ್, ಯಾಕೆ ಈ ತರ ಮಾತಾಡುತ್ತೀಯ? ಐದು ಅಂತೂ ನಿಂದು ಇಷ್ಟವಾದ ಕೆಲಸ ಇದೆ, ಹಾಗೆ ಕಾರ್ ರೇಸ್ ನಲ್ಲಿ ಪ್ರಥಮ ಸ್ಥಾನ ಬರುವುದು ಕೂಡ ನಿನ್ನ ಕನಸು. ಅದಕ್ಕೆ ನಿನ್ನ ಕನಸಿಗೆ ಈಗ ಬಿಟ್ಟು ಬಿಡಬೇಡ. ಇಲ್ಲ ಕಿಶೋರ್, ಇವತ್ತ ನಾನು ತುಂಬಾ ಬಿಚರವಾಗಿ ಇದ್ದೀನಿ, ನನ್ನ ಕರಿನ ಮಾರಿ ಬಿಡಬೇಕು ಅಂತ ನಾನು ಮನಸ್ಸಿಗೆ ಅನಿಸ್ತದೆ. ಈ ಕಾರ್ ಮೇಲೆ ನಾನು ತುಂಬಾ ದುಡ್ಡು ಹಾಕಿದ್ದೇನೆ, ಇದ್ರ ಜಾತಿನಾಮ ತುಂಬಾ ಕಲ್ತಿದ್ದೀನಿ, ಅದ್ರೂ ಕೂಡ ನಾನು ಗೆಲ್ಲಲಿಲ್ಲ. ನನಗ ಈ ಮತಿನ ಕೆಲಿದಗಿಂದ ತುಂಬಾ ದುಃಖವಾಗಿದೆ. ಅರೆ ಮಾನವ್, ಯಾಕೆ ಈ ತರ ಯೋಚನೆ ಮಾಡುತ್ತೀಯ? ನೋಡು ಈ ಕಾರು ಎಷ್ಟು ಚೆನ್ನಾಗಿದೆ, ನೀನು ಇದರ ಮೇಲೆ ಎಷ್ಟು ದುಡ್ಡು ಹರಿದೀಯ, ಹಾಗೆ ಈ ಕಾರಿನ ಬಗ್ಗೆ ನಿನಗ ಎಲ್ಲ ಗೊತ್ತು ಕೂಡ ಇದೆ. ನನ್ನ ಮಾತು ಕೇಳು, ಇದರ ನಾ ಮಾರಬೇಡ, ಏನಾದರೂ ಬದಲಾವಣೆ ಮಾಡು. ಏನು ಬದಲಾವಣೆ ಮಾಡುಲಿ, ಎಲ್ಲ ಕೂಡ ಬದಲಾವಣೆ ಆಗಿದೆ. ಇಂಜಿನ್, ಗೇರ್ ಬಾಕ್ಸ್, ಟೈರ್ ಎಲ್ಲ ಕೂಡ. ನನಗ ಅನ್ಸುತ್ತೆ ಇದು ರಲ್ಲಿ ಏನೋ ತೊಂದರೆ ಇದೆ ಅಂತ. ಕಿಶೋರ್ ಮಾನವಿ ಒಂದು ವಾಸ್ತುಶಾಸ್ತ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಎಲ್ಲ ಮಾತು ಕೇಳಿ ಶಾಸ್ತ್ರಿ ಅವರು ಹೇಳ್ತಾರೆ, ನೋಡು ಕಣ್ಣಾ ಮಾನವ್, ನೀನು ಮತ್ತು ಕಲಿಯದು ಮೇಲೆ ಈಗ ಅನ್ಸುತ್ತೆ ಈ ಕಾರ್ದು ಬಣ್ಣ ಬದಲಾವಣೆ ಮಾಡಬೇಕು. ನಾನು ಅಂತೂ ಹೇಳ್ತೀನಿ, ಈ ಕಾರ್ ಗೋಲ್ಡನ್ ಬಣ್ಣ ಪೈಂಟ್ ಹಾಕಬೇಕು. ಆಗ ನೋಡು ನೀನು ಅವಶ್ಯಕಾರ ರೇಸಿನಲ್ಲಿ ಪ್ರಥಮ ಸ್ಥಾನಿ ಎಲ್ಲಿ ಬರ್ತೀಯಾ.
ಮಾನವ್ ಮತ್ತು ಕಿಶೋರ್ ಶಾಸ್ತ್ರಿ ಅವರ ಮಾತು ಕೇಳ್ತಾರೆ ಹಾಗೆ ಕಾರಿಗೆ ಗೋಲ್ಡನ್ ಬಣ್ಣದ ಪೇಂಟ್ ಮಾಡ್ತಾರೆ ಗೋಲ್ಡನ್ ಬಣ್ಣ ಹಚ್ಚಿದ ಮೇಲೆ ಕಾರು ಇನ್ನೂ ತುಂಬಾ ಸುಂದರವಾಗಿ ಕಾಣಿಸುತ್ತದೆ ಇದನ್ನ ನೋಡಿ ಕಿಶೋರ್ ಮಾನವ್ಗೆ ಹೇಳ್ತಾನೆ ಅರೆ ವಾಹ್ ಮಾನವ್ ನಿನ್ನ ಕಾರ್ ಇನ್ನ ಹೊಸ ಕಾಣಿಸುತ್ತೆ ಹೌದು ಕಿಶೋರ್ ಚೆನ್ನಾಗಿ ಆಗಿತು ನಾ ಇದನ್ನ ಮರಟ ಮಾಡಿಲ್ಲ ಎರಡು ತಿಂಗಳು ಮುಗಿತದೆ ಕಾರ್ ರೇಸಿಂಗ್ ದಿನ ಬರುತ್ತದೆ ಮಾನವನ ಗೋಲ್ಡನ್ ಕಾರ್ನ ನೋಡಿ ಎಲ್ಲರೂ ಆಶ್ಚರ್ಯ ಆಗುತ್ತಾರೆ ಕಾರ್ ರೇಸಿನಲ್ಲಿ ಮಾನವ ತುಂಬಾ ಚೆನ್ನಾಗಿ ಪಾಲ್ಗೊಳ್ಳುತ್ತಾನೆ ಹಾಗೆ ಇಲ್ಲಿ ನೋಡಿ ನೋಡ್ತಾ ನೋಡ್ತಾ ಎಲ್ಲ ಕಾರುಗಳಿಂದ ಮಾನವ ಮುಂದೆ ಬರುತ್ತಾನೆ ಹಾಗೆ ಅವನು ಕಾರ್ ರೇಸ್ ರೆಕಾರ್ಡ್ ಸಮಯದಲ್ಲಿ ಗೆಲ್ಲುತ್ತಾನೆ ಅರೆ ವಾ ಕಿಶೋರ್ ಧನ್ಯವಾದಗಳು ಇವತ್ತು ನೀನು ನನ್ನ ಬಾಚಿಸಿದಿ ಇವತ್ತು ನಾನು ರೆಕಾರ್ಡ್ ಬ್ರೇಕ್ ಮಾಡಿನಿ ನಾ ಗೆದಿತೋನಿ ಇಲ್ಲೋ ಅಂತ ನೇನುಗಾ ಅನ್ಸುತು ಅಗ್ಲಿನ ರೆಕಾರ್ಡ್ ಬ್ರೇಕ್ ಮಾಡಿದೆ ಹೌದು ಮಾನವ್ ನೀನು ಸರಿಯಾಗಿ ಹೇಳುತ್ತಾ ಇದ್ದೀಯ ಐದು ಎಲ್ಲ ನಿನ್ನ ಕಷ್ಟ ಮತ್ತು ಈ ಗೋಲ್ಡನ್ ಕಾರ್ ಲಿಂತನೆ ಆಗಿದೆ ನೋಡಿದೀಯ ಕಾರ್ಗೆ ಗೋಲ್ಡನ್ ಬಾಣ್ಣ ಅಕ್ಕಿದ್ದು ಅದಕ್ಕೆ ಎಷ್ಟು ಚಮತ್ಕಾರ ಆಗಿದೋ ಈ ಕಾರ್ ಅಂತೂ ನಿಜವಾಗಲು ಗೋಲ್ಡನ್ ಕಾರ್ ಇದೆ ಆ ಕಿಶೋರ್ ನೀನು ನಿಜ ಹೇಳಿದೀಯ ಈ ಕಾರ್ ಅಂತೂ ನಿಜವಾಗಿ ಮನಗ ಗೋಲ್ಡನ್ ಕಾರ್ ಇದೆ ಚಂದಾ ನಗರದಲ್ಲಿ ಪ್ರೇಮ್ ಎಂಬ ಹೆಸರಿನ ಒಬ್ಬ ಮನುಷ್ಯ ಇರುತ್ತಿದ್ದ ಅವನತ್ರ ಒಂದು ಟ್ರ್ಯಾಕ್ಟರ್ ಇತ್ತು ಪ್ರೇಮ್ ಹೃದಯದಿಂದ ಹಾಗೆ ವ್ಯವಹಾರದಿಂದ ತುಂಬಾ ಚೆನ್ನಾಗಿ ಮನುಷ್ಯ ಇದ್ದ ಅವನು ಯಾವಾಗಲೂ ಕೈದು ಮತ್ತು ಕಾಣಿನ ಆಚರಣೆ ಮಾಡುತ್ತಿದ್ದ ಹಾಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದ ಅವನ ವ್ಯವಹಾರ ನೋಡಿ ಎಲ್ಲರೂ ಸಂತೋಷವಾಗಿ ಇರುತ್ತಿದ್ದರು ಒಂದು ದಿನ ಒಂದು ಫ್ಯಾಕ್ಟರಿ ಮಾಲೀಕ ಅವನಿಗೆ ಹೇಳ್ತಾನೆ ನೋಡು ಪ್ರೇಮ್ ನಿನ್ನ ಕೆಲಸದಿಂದ ನಾನು ಸಂತೋಷವಾಗಿ ನಮ್ಮ ಫ್ಯಾಕ್ಟರಿಯಿಂದ ಸಾಮಾನು ತಾರಲು ಮತ್ತು ತೆಗೆದುಕೊಂಡು ಹೋಗಲು ಕೆಲಸ ಕೊಡುತ್ತಿದ್ದೀನಿ ಧನ್ಯವಾದ ಗಲು ಸರ್ ನಾನು ಟ್ರ್ಯಾಕ್ಟರ್ ಕೆಲಸ ಪ್ರಾಮಾಣಿಕತೆಯಿಂದ ಸುರಕ್ಷಿತೆಯಿಂದ ನಿನ್ನ ಸಾಮಾನು ಮೊಯ್ಯುತ್ತೀನಿ ಪ್ರೇಮ್ ತನ್ನ ಸಹಾಯಕ್ಕೋಸ್ಕರ ವಸುಂಧರ ಎಂಬ ಹುಡುಗಗ ತನ್ನ ಜೊತೆ ಇಟ್ಕೊಂಡಿದ್ದನು ವಸುಂಧರ್ ತುಂಬಾ ಜಾಣ ಹಾಗೆ ರಾಕ್ಷಸ ತರ ಹುಡುಗ ಇದ್ದ ಒಂದು ದಿನ ಪ್ರೇಮ್ ವಸುಂಧರಿಗೆ ಹೇಳಿದ ನಾನು ಮೂರು ನಾಲ್ಕು ದಿನ ಕೊಸ್ಕರ ನಗರದಿಂದ ಹೊರಗಡಿ ಹೋಗುತ್ತಾ ಇದ್ದೀನಿ ನೀನು ಟ್ರ್ಯಾಕ್ಟರ್ ದಿಂದ ಲಕ್ಷ ಕೊಡಬೇಕು ಆರಾಮಾಗಿ ನಡೆಸಬೇಕು ಮತ್ತು ಏಲ ಸಾಮಾನು ಕೂಡ ಚೆನ್ನಾಗಿ ತರಬೇಕು ಹಾಗೆ ತೋಗೆದು ಕೊಂಡು ಹೋಗಬೇಕು ಹಾ ಸಾಹೇಬ್ರೇ ನೀವು ಚಿಂತೆ ಮಾಡಬೇಡಿ ನಾನು ಎಲ್ಲ ಕೆಲಸ ಚೆನ್ನಾಗಿ ಮಾಡುತ್ತೀನಿ ಪ್ರೇಮ್ ಹೋಗ್ತಾನೆ ಅವನು ಹೋದ್ಮೇಲೆ ಮಹೇಂದರ್ ಚಾಣೆ ಹಾಗೆ ರಾಕ್ಷಸ ತರ ನಾಟಕ ಶುರು ಮಾಡ್ತಾನೆ ಹೀಗಂದ್ರೆ ಟ್ರ್ಯಾಕ್ಟರ್ ನಲ್ಲಿ ಕಡಿಮೆ ಸಾಮಾನು ಹಾಕೊಂಡು ವೇಗದಿಂದ ನಡೆಸುವುದು ಅದಕ್ಕಾಗಿ ಫ್ಯಾಕ್ಟರಿಯಿಂದ ಸಾಮಾನು ತರಲು ಮಾಡುವಾಗ ಸ್ವಲ್ಪ ಸಾಮಾನು ಮುರಿದು ಹೋಗಿದೆ ಫ್ಯಾಕ್ಟರಿ ಮಾಲೀಕರಿಗೆ ಇದು ಗೊತ್ತಾಗಣ್ಣೆ ಅವರು ಪ್ರೇಮಿಗೆ ಕರೆದು ಮಹೇಂದರ್ ಬಗ್ಗೆ ದೂರು ಹೇಳ್ತಾರೆ ನನ್ನ ಕ್ಷಮಿಸಿ ಸರ್ ಇನ್ನೊಂದು ಸಲ ಈ ತರ ತಪ್ಪು ಆಗುವುದಿಲ್ಲ ಪ್ರೇಮ್ ಮಹೇಂದರಿಗೆ ಕೆಲಸದಿಂದ ತೆಗೆದು ಬಿಡ್ತಾನೆ ಮಹೇಂದರ್ ಊರಿನ ಒಬ್ಬ ಸೇಟು ಹತ್ರ ದುಡ್ಡು ಉದಾರಿಗೆ ತಗೊಂಡು ಒಂದು ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡ್ತಾನೆ ಹಾಗೆ ಕಡಿಮೆ ಜೀತೆಯಲ್ಲಿ ಕೆಲಸ ಮಾಡೋದು ಶುರು ಮಾಡ್ತಾನೆ ಇಲ್ಲಿ ಪ್ರೇಮ್ ಒಂದು ದಿನ ತನ್ನ ಟ್ರ್ಯಾಕ್ಟರ್ ನಲ್ಲಿ ಓವರ್ಲೋಡ್ ಸಾಮಾನು ಹಾಕೋದು ಬೇಡ ಅಂತ ಹೇಳ್ತಾನೆ ಆವಾಗ ಫ್ಯಾಕ್ಟರಿ ಮಾಲೀಕರು ಹೇಳ್ತಾರೆ ನಿನಗೆ ಎಷ್ಟು ಸಾಮಾನು ತೆಗೆದುಕೊಂಡು ಹೋಗಕ್ಕ ಹೇಳಿನೋ ಅಷ್ಟು ಹಾಗೂ ನಾವು ಅದರ ದುಡ್ಡು ಕೂಡ ಕೊಡ್ತೀವಿ ಇಲ್ಲ ಸರ್ ಇಷ್ಟು ಕೈದು ಅದು ಸಾಮಾನು ಹೊರಗೆ ಇದೆ ಐದು ಕೊಸ್ಕರ ನಂದು ಚಾಲಾನು ಕೊಡು ಆಗಿದೆ ಪ್ರೇಮ್ನ ಮಾತು ಕೇಳಿ ಫ್ಯಾಕ್ಟರಿ ಮಾಲೀಕರಿಗೆ ಕೋಪ ಬರುತ್ತೆ ಅವರು ಮಹೇಂದರಿಗೆ ಕರೆದು ಸಾಮಾನು ತೆಗೆದುಕೊಂಡು ಹೋಗೋ ಕೆಲಸ ಕೊಡ್ತಾರೆ ಒಂದು ದಿನ ಮಹೇಂದರ್ ಟ್ರ್ಯಾಕ್ಟರ್ ನಲ್ಲಿ ಓವರ್ಲೋಡ್ ಮಾಡ್ಕೊಂಡು ಹೋಗ್ತಿರುವಾಗ ಪೊಲೀಸರು ಅವನಿಗೆ ನಿಲ್ಲಿಸ್ತಾರೆ ಪೊಲೀಸರಿಂದ ರಕ್ಷಿಸಲುವಾಗಿ ಅವನ ಟ್ರ್ಯಾಕ್ಟರ್ ನ ವೇಗದಿಂದ ನಡೆಸ್ತಾನೆ ಟ್ರ್ಯಾಕ್ಟರ್ ಕೆಳಗಡೆ ಬಿದ್ದೋಗುತ್ತೆ ಮಹೇಂದರ್ ತಪ್ಪಿಸ್ಕೋತಾನೆ ಆಗ್ಲಿ ಅದರಲ್ಲಿ ಇರುವ ಸಾಮಾನೆಲ್ಲ ಮುರಿದು ಹೋಗ್ತಾವೆ ಟ್ರ್ಯಾಕ್ಟರ್ ಕೂಡ ಹಾಳಾಗ್ತದೆ ಫ್ಯಾಕ್ಟರಿ ಮಾಲೀಕರು ಮತ್ತು ಪ್ರೇಮಿಗೆ ಕರೆದು ಕೆಲಸವನ್ನು ಕೊಟ್ಟು ಬಿಡ್ತಾರೆ ಪ್ರೇಮ್ ಮಹೇಂದರ್ ಜೊತೆ ಹೇಳ್ತಾನೆ ನೋಡು ಕನ ಪ್ರಾಮಾಣಿಕತೆ ಹಾಗೆ ನಿಷ್ಠಲಿಂದ ಕೆಲಸ ಮಾಡಿದರೆ ಜೀವನದಲ್ಲಿ ಯಾವಾಗಲೂ ನಷ್ಟ ಎದ್ದೇಲು ಬೇಕಾಗಿಲ್ಲ ಬಾಳೆಹಣ್ಣಿನ ತರ ಗಾಡಿ ರಾಜನಗರದಲ್ಲಿ ಮಾಡಲ್ ಎಂಬ ಹೆಸರಿನ ತುಂಬಾ ಚೆನ್ನಾಗಿ ಸ್ಕೂಲ್ ಇತ್ತು ಅಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದುತ್ತಿದ್ದರು ಅಲ್ಲಿನ ಓದು ತುಂಬಾ ಚೆನ್ನಾಗಿ ಇತ್ತು ರಾಜನಗರದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಅಲ್ಲೇ ಓದಿಸ್ಬೇಕನ್ನುತ್ತಾರೆ ಇದೇ ಸ್ಕೂಲ್ ನಲ್ಲಿ ರಾಜು ಅವ್ರ ಮಗ ವಿಜಯ್ ಕೂಡ ಓದುತ್ತಿದ್ದಾನೆ ಒಂದು ದಿನ ರಾಜು ತಮ್ಮ ಅಪ್ಪನಿಗೆ ಹೇಳ್ತಾನೆ ಅಪ್ಪ ಮುಂದಿನ ತಿಂಗಳು ನಮ್ಮ ಸ್ಕೂಲ್ ನಲ್ಲಿ ಆನ್ಯುವಲ್ ಫಂಕ್ಷನ್ ಇದೆ ತುಂಬಾ ಚೆನ್ನಾಗಿತ್ತು ಮಗ ನೀನು ಏನಾದರೂ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿತ್ತು ಇಲ್ಲ ಅಪ್ಪ ಟೀಚರ್ ಅವರು ನನಗೆ ಹೇಳಿದರು ಆದರೆ ನಾನೇ ಬೇಡ ಅಂದೆ ಯಾಕೆ ನೀನು ತುಂಬಾ ಚೆನ್ನಾಗಿದೀಯಾ ನಿನಗೆ ಪಾಲ್ಗೊಳ್ಳಬೇಕಾಗಿತ್ತು ಹೌದು ಅಪ್ಪ ಆದರೆ ಎಲ್ಲಾ ಮಕ್ಕಳ ಅಪ್ಪಂದ್ರು ದೊಡ್ಡ ದೊಡ್ಡ ಗಾಡಿನಲ್ಲಿ ಬರುತ್ತಾರೆ ಆದರೆ ನಿಮ್ಮತ್ರ ಗಾಡಿ ಇಲ್ಲ ಅದು ಕಾರಣ ನಾನು ಅನ್ಕೊಂಡಿನಿ ನಾವು ಕಾರ್ಯಕ್ರಮ ಹೋಗಣಿಲ್ಲ ಯಾಕಂದ್ರೆ ಬೇರೆ ಮಕ್ಕಳೆಲ್ಲ ಚಡಾಸ್ತಾರೆ
ವಿಜಯ್ ರಾಜಿಗೆ ಏನೋ ಹೇಳ್ತಿರ್ತಾನೆ, ಆಗ್ಲಿ ಅವ ಸುಮ್ಮನಾಗಿ ಬಿಡ್ತಾನೆ. ವಿಜಯ್ ಒಬ್ಬ ಚೆನ್ನಾಗಿ ಕಾರ್ ಮೆಕ್ಯಾನಿಕ್ ಇದ್ದ, ಒಂದು ಯೋಜನೆ ಮಾಡ್ತಾನೆ. ತುಂಬಾ ಕಡಿಮಿನಲ್ಲಿ ಒಂದು ಕಾರು ಖರೀದ್ ಮಾಡ್ತಾನೆ. 3-4 ದಿನ ಅದನ್ನ ರಿಪೇರ್ ಮಾಡಿದ್ಮೇಲೆ ಅದರನ್ನು ಮಾಡಿಫೈ ಮಾಡಿ ಒಂದು ದಿನ ಬಂದು ತನ್ನ ಮಗ ರಾಜುಗೆ ಹೇಳ್ತಾನೆ. ಮಗನೇ, ರಾಜು ನಿನ್ಗೋಸ್ಕರ ಬಂದು ಸಂತೋಷವಾದ ಸುದ್ದಿ ಇದು. ನಾವು ಮುಂದಿನ ತಿಂಗಳು ನಿಮ್ಮ ಕಾರ್ಯಕ್ರಮಕ್ಕ ನಮ್ಮ ಗಾಡಿಯಲ್ಲಿ ಕೂತ್ಕೊಂಡು ಹೋಗೋಣ. ನಾನು ನಿನಗೆ ಮಾತು ಕೊಡುತ್ತೇನೆ. ನಿಜನಾ ಅಪ್ಪ? ಹೌದು ಮಗನೇ, ನನ್ನ ಎತ್ತರ ವಿಶ್ವಾಸ ಮಾಡು. ಹೋಗು, ನೀನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳು. ಸರಿ ಅಪ್ಪ, ನಾಳೆನೇ ನಾನು ನಮ್ಮ ಟೀಚರ್ ಹತ್ರ ಹೆಸರು ಬರೆಸ್ತೀನಿ. ರಾಜು ತನ್ನ ಫಂಕ್ಷನ್ಗೆ ತಯಾರಿ ಮಾಡ್ತಾನೆ. ಹಾಗೆ ಇಲ್ಲಿ ವಿಜಯ್ ತುಂಬಾ ಕಷ್ಟದಿಂದ ಕಡಿಮೆ ದುಡ್ಡಿನಲ್ಲಿ ಒಂದು ಒಳ್ಳೆ ಕಾರು ಮಾಡ್ತಾನೆ. ಆ ಕಾರಿನ ಗುಣ ಲಕ್ಷಣ, ಅದರ ಕಲರ್ ಮತ್ತು ಅದರ ರೂಪ. ಒಂದು ದಿನ ಫಂಕ್ಷನ್ ಮೊದಲು, ಮಗನೇ ಮನೆಯಿಂದ ಹೊರವಡಿ ಬಾ, ನೋಡು ಮನ ಹೊಸ ಕಾರ್. ನಿಜನಾ ಅಪ್ಪ? ರಾಜು ಮನೆಯಿಂದ ಹೊರಗಡೆ ಬಂದು ತಮ್ಮ ಕಾರನ್ನು ನೋಡ್ತಾನೆ. ಅವರ ಸಂತೋಷದ ಜಗನೇ ಇರಲ್ಲ. ವಿಜಯ್ ಅವರು ಕಾರಿಗೆ ಬಾಳಿನ ಹಣ್ಣಿನ ತರ ರೂಪ ಮತ್ತು ಬಣ್ಣ ಕೊಟ್ಟಿದ್ದಾರೆ. ಅದಕ್ಕ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮರುದಿನ ರಾಜು ಅವರಪ್ಪನ ಜೊತೆ ಬಾಳೆಹಣ್ಣಿನ ತರ ಕಾರಿನಲ್ಲಿ ಸ್ಕೂಲಿಗೆ ಹೋದ. ರಾಸ್ತನಲ್ಲಿ ಎಲ್ಲರೂ ಕಾರಿಗೆ ನೋಡ್ತಿದ್ದರು. ಅವ್ರ ಫ್ರೆಂಡ್ಸ್ ಎಲ್ಲರೂ ಕಾರಿಗೆ ತುಂಬಾ ಹೊಗಳಿದರು. ಹಾಗೆ ರಾಜು ಕೂಡ ಕಾರ್ಯಕ್ರಮದಲ್ಲಿ ತನ್ನ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದ. ಈ ತರ ರಾಜು ಹಾಗೆ ವಿಜಯ್ ಇಬ್ಬರದ್ದು ಪ್ರಯತ್ನವನ್ನು ಫಲವಾಗಿತ್ತು. ಹಾಗೆ ಇಬ್ಬರೂ ಕೂಡ ತನ್ನ ಪ್ರಯತ್ನದಿಂದ ಆ ದಿನಕ್ಕೆ ಒಂದು ಫಲವಾದ ಬದಲಾವಣೆ ಮಾಡಿದ್ರು.